ಪೃಥ್ವಿ ಅಂಬರ್ ಅಂದ ತಕ್ಷಣ ದಿಯಾ ಸಿನಿಮಾ ನೆನಪಾಗುತ್ತೆ. ಈ ದಿಯಾ ಖ್ಯಾತಿಯ ಪೃಥ್ವಿ ಅಂಬರ್ ಈಗ ನನ್ನ ಲೈಫ್ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ತಿದ್ದಾರೆ. ಹಾಗಾದರೆ ಪೃಥ್ವಿಯ ಲೈಫ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಕೇಳ್ತೋಣ. ಹಾಯ್ ಪೃಥ್ವಿ, ಹೇಗಿದ್ದೀರಿ? ಚೆನ್ನಾಗಿ, ನೀವು ಹೇಗಿದ್ದೀರಣ್ಣ? ಪೃಥ್ವಿ ಅಂಬರ್ ಅಂದ ತಕ್ಷಣ ದಿಯಾ ಸಿನಿಮಾನೇ ನೆನಪಾಗೋದು ಇವತ್ತಿಗೂ ಕೂಡ. ಬಟ್ ಇವಾಗ ನೀವು ಹೇಳ್ತೀರಾ ನನ್ನ ಲೈಫ್ ತುಂಬ ಬ್ಯೂಟಿಫುಲ್ ಆಗಿದೆ. ಪೃಥ್ವಿ ಅಂಬರ್ ದಿಯಾ ಸಿನಿಮಾನ ಬಂದ ನಂತರ ಪೃಥ್ವಿ ಅಂಬರ್ ಲೈಫ್ ಎಷ್ಟು ಬ್ಯೂಟಿಫುಲ್ ಆಗಿದೆ? ಅಯ್ಯೋ, ತುಂಬ ಬ್ಯೂಟಿಫುಲ್ ಆಗಿದೆ. ದಿಯಾ ಸಿನಿಮಾದಲ್ಲಿ ಡೈಲಾಗ್ ಇದೆ ತುಂಬ ಫೇಮಸ್ ಆಗಿರೋ, ಲೈಫ್ ಇಸ್ ಫುಲ್ ಆಫ್ ಸರ್ಪ್ರೈಸಸ್ ಆ್ಯಂಡ್ ಮಿರಾಕಲ್ಸ್ ಅಂತ. ಅದರ ಮುಂದುವರಿದ ಭಾಗ ಲೈಫ್ ಇಸ್ ಬ್ಯೂಟಿಫುಲ್ ಅಂತ. ಸೊ ತುಂಬ ಚೆನ್ನಾಗಿದೆ. ದಿಯಾ ಆದಮೇಲೆ ಸಿಕ್ಕಿರುವಂತಹ ರಿಸೆಪ್ಷನ್ ಇದೆಯಲ್ಲ ಇಂಡಸ್ಟ್ರಿಯಲ್ಲಿ, ಸ್ಪೆಷಲಿ ಆ್ಯಂಡ್ ಜನರಲ್ಲಿ. ನಾವು 6 ವರ್ಷ ಕಷ್ಟಪಟ್ಟಿದ್ದೀವಿ ದಿಯಾಗೆ. ಸೊ ಯಾವುದೇ ಒಂದು ಪ್ರಾಜೆಕ್ಟ್ಗೆ ತುಂಬ ಕಷ್ಟಪಟ್ಟು ಏನಾದರೂ ಒಂದು ಮಾಡಿದಾಗ ಜನರು ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ಅನ್ನೋದಕ್ಕೆ ನಮ್ಮ ಸಿನಿಮಾನೇ ಲೈವ್ ಎಕ್ಸಾಂಪಲ್. ಐ ಆಮ್ ರಿಯಲಿ ಹ್ಯಾಪಿ. ಲೈಫ್ ಇಸ್ ಬ್ಯೂಟಿಫುಲ್ ಆ್ಯಂಡ್ ಲೈಫ್ ಇಸ್ ಬ್ಯೂಟಿಫುಲ್ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ 13ನೇ ತಾರೀಕು. ಪ್ರಿಯಾಂಕಾ ಮ್ಯಾಮ್ ಜೊತೆ ನಾನು ಮಾಡಿರುವಂಥ ಮೊದಲನೇ ಬಾರಿ ಅಭಿನಯಿಸಿರುವಂತಹ ಸಿನಿಮಾ. ಸಾಬು ಅಲೋಶಿಯಸ್ ಮತ್ತು ಅರುಣ್ ಕುಮಾರ್ ಇದರ ನಿರ್ದೇಶಕರು. ಲೋಹಿತ್ ಕೂಡ ಇದರಲ್ಲಿ ಪ್ರೊಡ್ಯೂಸರ್ ಆಗಿದ್ದಾರೆ, ಮಮ್ಮಿ ಲೋಹಿತ್ ಅವರು. ಅದೇ ಲೈಫ್ ಬಗ್ಗೆ ಅಂದರೆ, ಯೂಶ್ವಲಿ ಈಗ ಮೋಟಿವೇಶ್ನಲ್ ಸ್ಪೀಕರ್ಸು, ಮೋಟಿವೇಶ್ನಲ್ ವೀಡಿಯೋಸ್ ಎಲ್ಲ ಟ್ರೈನಿಂಗಲ್ಲಿದೆ. ಇದೊಂದು ಮೋಟಿವೇಶ್ನಲ್ ಸಿನಿಮಾ ಅಂತ ಹೇಳ್ಬೋದು. ಅಂದರೆ ಯಾರೇ ಒಬ್ಬರು ವಿದ್ಯಾರ್ಥಿ ಅಂದರೆ ಕೋರ್ಸ್ ಮುಗಿಸ್ಕೊಂಡು ಜಾಬ್ ಸೇರ್ತಾ ಇರುವಂಥದ್ದು, ಜಾಬ್ ಸೇರಿ ಏನಾದರೂ ಸಮಸ್ಯೆಗಳು ಎದುರಿಸ್ತಿರುವಂಥ ವಿದ್ಯಾರ್ಥಿಗಳಿಗೆ ಈ ಸಿನಿಮಾ ನೋಡಿದ್ರೆ ಖಂಡಿತವಾಗ್ಲೂ ಒಂದು ಒಳ್ಳೆಯ ಮೋಟಿವೇಶನ್ ಸಿಗುತ್ತೆ. ಆ್ಯಂಡ್ ಲೈಫ್ ಕಡೆಗೆ ಒಂದು ಬೇರೆ ಪರ್ಸೆಪ್ಷನ್. ಯೂಶ್ವಲಿ ನಾವೇ ಲೈಫಲ್ಲಿ ತುಂಬ ಏನೇನೋ ಇಮ್ಯಾಜಿನ್ ಮಾಡ್ಕೊಂಡು ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡಿರ್ತೀವಿ. ಅಂದರೆ ಇಮ್ಯಾಜಿನೇಷನ್ ಅಂದರೆ ನಿಜವಾದ ಸಮಸ್ಯೆಗಳು ಅನ್ನೋದಕ್ಕಿಂತ ಇಮ್ಯಾಜಿನ್ ಮಾಡಿರುವಂಥ ಒಂದಷ್ಟು ಸಮಸ್ಯೆಗಳಿಗೆ ಒಳಗೇ ಇರ್ತೀವಿ ನಾವು. ಸೊ ಅದನ್ನು ಬೇರೆ ದೃಷ್ಟಿಕೋನದಲ್ಲಿ ನೋಡುವಂಥ, ನೋಡ್ಲಿಕ್ಕೆ ಸಹಾಯ ಮಾಡುವಂಥ ಸಿನಿಮಾ ಇದು ಲೈಫ್ ಇಸ್ ಬ್ಯೂಟಿಫುಲ್. ಸಾಮಾನ್ಯವಾಗಿ ಸಮಸ್ಯೆಗಳು ಬಂದಾಗ ಎದುರಿಸ್ಬೇಕಾಗ್ಬರುತ್ತೆ, ಎದುರಿಸಿದ ನಂತರ ಲೈಫ್ ಇನ್ನೊಂಥರ ಇನ್ನೊಂದು ಮಾರ್ಗಕ್ಕೆ ಹೋಗ್ಬಂತೆ. ಬಟ್ ಲೈಫ್ ಈಸ್ ಬ್ಯೂಟಿಫುಲ್ ಅಂತ ಹೇಳ್ಕೊಂಡು ಹೋಗಬೇಕಾಗತ್ತೆ. ಬಟ್ ಲೈಫ್ ಈಸ್ ಬ್ಯೂಟಿಫುಲ್ ಆಗಿ ಇರೋದಂದ್ರೆ ಹೇಗಿರಬೇಕು ಅಂತ ಲೈಫ್? ಅದೇ ಈಗ ಲೈಫ್ ಅನ್ನೋದು ತುಂಬ ವೇರಿಯೇಷನ್ ಇರುತ್ತೆ, ಮೇಲೆ ಕೆಳಗೆ ಮೇಲೆ ಕೆಳಗೆ ಹೋಗ್ತಾ ಇರ್ತೈತಿ. ಬಟ್ ಲೈಫ್ ಮೇಲೆ ಕೆಳಗೆ ಹೋದಾಗ ನಮ್ಮ ಒಂದು ಒಂದು ಈಕ್ವಿಲಿಬ್ರಿಯಂ ಇದೆಯಲ್ಲ, ನಮ್ಮ ಒಂದು ಶ್ರುತಿ, ಹಾಡುವವರು ಶ್ರುತಿ ಅಂತ ಹೇಳ್ತಾರೆ, ಶ್ರುತಿಯಲ್ಲೇ ಹಾಡ್ತಾ ಇರಬೇಕು. ಶ್ರುತಿಯಿಂದ ಕೆಳಗೆ ಮೇಲೆ ನಾವು ಹೋದಾಗ ಅಂದರೆ ನೊಟೇಷನ್, ಅಂದರೆ ನೊಟೇಷನ್ ಬೇರೆ ಬೇರೆ ಇರುತ್ತೆ, ಬಟ್ ಆವಾಗ ಶ್ರುತಿ ಮೇಂಟೈನ್ ಮಾಡ್ತಾನೆ ಇರಬೇಕು. ಸೊ ಲೈಫು ಹಾಗೆ, ನಾವು ತೀರಾ ಏನಾದರೂ ಸಕ್ಸಸ್ ಆದರೂ ಕೂಡ ನಮ್ಮ ತಲೆಗೆ ಅದು ಹತ್ತಬಾರ್ದು, ತೀರಾ ಏನೋ ಸಮಸ್ಯೆಗಳು ಬಂದಾಗ ನಾವು ಕುಗ್ಗಬಾರ್ದು. ಸೊ ಮಿಡ್ಲಲ್ಲಿ ಇದ್ದು ಎಲ್ಲವನ್ನು ಆಕ್ಸೆಪ್ಟ್ ಮಾಡಿದಾಗ, ಮೇಯ್ನಾಗಿ ಆಕ್ಸೆಪ್ಟೆನ್ಸ್, ಏನೇ ಸಮಸ್ಯೆ ಬಂದಾಗ ಆಕ್ಸೆಪ್ಟ್ ಮಾಡಿದ್ರೆ ಆ್ಯಂಡ್ ಆಕ್ಸೆಪ್ಟ್ ಮಾಡಿ ಅದ್ರ ಜೊತೆ ನಾವು ಫ್ಲೋವಲ್ಲಿ ಹೋಗ್ತಾ ಬಂದಿರೋ ಸಮಸ್ಯೆಗಳನ್ನು ಸಾಲ್ವ್ ಮಾಡ್ತಾ ಹೋಗ್ಬೇಕು. ಅದೇ ತಾನೇ, ಅಂದರೆ ಬಂದಿರೋ ಸಮಸ್ಯೆ ಬಂದಾಗ ಅಯ್ಯೋ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡೋದಕ್ಕಿಂತ ಅದನ್ನು ಸಾಲ್ವ್ ಮಾಡಿದ್ರೆ ಆ ಸಮಸ್ಯೆಗಿಂತ ಒಂದು ಪಾಯಿಂಟ್ ಮೇಲಿರ್ತೀವಿ ನಾವು ಯಾವಾಗಲೂ. ಆಮೇಲೆ ಆ ಥರದ ಸಮಸ್ಯೆಗಳು ಬಂದಾಗ ನಮ್ಗೆ ಇದೇ ಆಗಲ್ಲ. ಬಟ್ ಯಾವಾಗ ಸಮಸ್ಯೆ ಬಂದಾಗ ನಾವು ಸಾಲ್ವ್ ಮಾಡದೆ ಅದ್ರ ಬಗ್ಗೆ ಕೊರಗ್ತಾ ಕೂತು ಅಯ್ಯೋ ನಾನು ಸೋತ್ಬಿಟ್ನ ಅಂತ ಹೇಳಿದಾಗ ಆ ಥರ ಸಮಸ್ಯೆಗಳು ಇನ್ನೂ ನೂರು ಬರ್ಬೋದು. ಅವಾಗ ನಾವು ಇನ್ನೂ ಕೆಳಗೆ ಹೋಗ್ತಾ ಹೋಗ್ತೀವಿ. ಬಂದಿರೋ ಒಂದು ಸಮಸ್ಯೆನ ಒಂದಾಗಿ ಸಮಸ್ಯೆನ ಸಾಲ್ವ್ ಮಾಡ್ತಾ ಹೋದಾಗ ನೆಕ್ಸ್ಟ್ ಆ ಸಮಸ್ಯೆ ಬಂದಾಗ ಸಮಸ್ಯೆ ಅಂತ ಅನ್ಸೋದೇ ಇಲ್ಲ, ಯಾಕಂದರೆ ಆ ಲೆವೆಲಿಂದ ನಾವು ಮೇಲಿರ್ತೀವಿ. ಸೊ ಅದನ್ನು ಈ ಸಿನಿಮಾ ತುಂಬ ಚೆನ್ನಾಗಿ ಹೇಳಿದೆ. ಸೊ ಹಂಗೆ ಪ್ರಾಬ್ಲಿ ಎಲ್ಲರ ಲೈಫ್ ಇಸ್ ಬ್ಯೂಟಿಫುಲ್ ಆಗ್ಬೋದು ಅನ್ನೋದು ನನ್ನ ಅನಿಸಿಕೆ. ಪೃಥ್ವಿ ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಬಂದಿತ್ತಾ, ಬಂದಿದೆಯಾ, ಹೇಗೆ ಹ್ಯಾಂಡಲ್ ಮಾಡಿದ್ರಿ, ಮತ್ತು ಲೈಫನ್ನು ಬ್ಯೂಟಿಫುಲ್ ಇಟ್ಕೊಳ್ಳೋದಕ್ಕೆ ಏನೆಲ್ಲ ಮಾಡ್ತೀರಿ? ಏ ಆಬ್ವಿಯಸ್ಲಿ ಎಲ್ಲರ ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಬಂದೇ ಇರುತ್ತೆ, ಬರಲೇಬೇಕು ಆವಾಗಲೇ ಲೈಫ್ ಅಂತ ಅನ್ನೋದು. ಅದೇ ನಾನು ಯೂಶ್ವಲಿ ನಾನು ಎಲ್ಲೂ ಕೂಡ ತೀರಾ ಶೇಕ್ ಆಗಲ್ಲ. ಅಂದರೆ ಏನೋ ಒಂದು ದೊಡ್ಡ ಸಕ್ಸಸ್ ಬಂದರೂ ಕೂಡ ನಾನು ಹೀಗೆ ಇರ್ತೀನಿ. ಏನೋ ಒಂದು ತುಂಬ ದೊಡ್ಡ ಸಮಸ್ಯೆ ಬಂದರೂ ಕೂಡ ನಾನು ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ ಟು ಬಿ ಸೇಮ್. ಅಂದರೆ ಆ ರೀತಿ ಇರೋದರಿಂದ ಪ್ರಾಯಶಃ ನನಗೆ ಯಾವುದು ಆ ಥರ ಅಂದರೆ ತೀರಾ ನಾನೇನೋ ಸಮಸ್ಯೆಗೀಡಾಗಿದ್ದೇನೆ ಅಥವಾ ತೀರಾ ನಾನೇನೆಲ್ಲೋ ಹೋಗ್ಬಿಟ್ಟಿದ್ದೀನಿ ಕುಂಬ್ ಬಂದಿದೆ ಅನ್ನೋದು ಆಗಲ್ಲ. ಸೊ ಸಿಂಪಲ್ಲಾಗಿ ಆದಷ್ಟು ಸಿಂಪಲ್ಲಾಗಿ ಇರೋಕ್ಕೆ ಟ್ರೈ ಮಾಡೋದರಿಂದ ಎಲ್ಲವೂ ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಆಗಿದೆ. ಹಾಗೆ ಪ್ರಿಯಾಂಕ್ ಉಪೇಂದ್ರ ಅವ್ರ ಜೊತೆಗೆ ಆ್ಯಕ್ಟ್ ಮಾಡಿದಂಥದ್ದು, ನಿಮ್ಗೆ ಒಳ್ಳೊಳ್ಳೆ ಪಾತ್ರಗಳು ನೀವು ಹೇಗೆ ಆ್ಯಕ್ಟ್ ಮಾಡ್ತೀರಿ ಎಲ್ಲರೂ ಕೂಡ ಗೊತ್ತಿರೋಂಥದ್ದು. ಈ ಒಂದು ಕಾಂಬಿನೇಷನ್ ನಿಮ್ಮ ರೋಲ್ ಹೇಗಿರುತ್ತೆ, ಪ್ರಿಯಾಂಕ ನಮ್ಮ ಜೊತೆ ಕಾಂಬಿನೇಷನ್ ಹೆಂಗೆ ಸಿನಿಮಲ್ಲಿ ಕ್ಯಾರಿ ಆಗ್ತಾ ಹೋಗುತ್ತೆ? ಪ್ರಿಯಾಂಕಾ ಮ್ಯಾಮ್ ಅವರು ತುಂಬ ಒಂದು ಪ್ರಮುಖ ಪಾತ್ರ. ಆ್ಯಕ್ಚುಲಿ ಈ ಸಿನಿಮಾ ಅಂತ ನೋಡಿದಾಗ ನಾನು ಮಾಡ್ತಿರುವಂಥ ಪಾತ್ರಕ್ಕೆ ಒಂದು ತೀರಾ ಲೈಫ್ ಚೇಂಜಿಂಗ್ ಟರ್ನ್ ಕೊಡೋದೇ ಪ್ರಿಯಾಂಕಾ ಮ್ಯಾಮ್ ಅವರ ಪಾತ್ರ. ತೀರಾ ಟ್ರಾವೆಲ್ ಆಗುತ್ತೆ ನನ್ನ ಮತ್ತು ಅವರ ಪಾತ್ರ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಆ್ಯಂಡ್ ಒಂದು ಏನು ಹೇಳೋದು, ಅದು ನೋಡಿದ ತಕ್ಷಣ ಏನೋ ಒಂದು ಕ್ಯೂಟ್ ಅನಿಸುತ್ತೆ, ಅದು ಆ ಒಂದು ಪ್ರೋಗ್ರೆಷನ್ ಏನಿದೆ ಸಿನಿಮಾದಲ್ಲಿ. ಆ್ಯಂಡ್ ತೀರಾ ಮೋಟಿವೇಟಿಂಗ್ ಪಾತ್ರ ಅವ್ರದ್ದು. ಯಾರೇ ಒಂದು ನೋಡಿದ ಮೇಲೆ ಅವರ ಪಾತ್ರದ ಮೂಲಕ ತುಂಬ ಮೋಟಿವೇಟ್ ಆಗ್ತಾರೆ. ಅವರು ಆ ಸಿನಿಮಾದಲ್ಲಿ ಇರುವಂಥ ರೀತಿ, ಅವ್ರು ಮಾತಾಡುವಂಥ ಮಾತುಗಳು, ಅವ್ರು ಹೇಳುವಂಥ ವಿಷಯಗಳು ಎಲ್ಲವೂ ಒಬ್ಬ ವಿದ್ಯಾರ್ಥಿಗಳಿಗೆ, ಮೋಸ್ಟ್ಲಿ ವಿದ್ಯಾರ್ಥಿ ಸಮೂಹಕ್ಕೆ
ತುಂಬ ಮೋಟಿವೇಟ್ ಮಾಡುತ್ತೆ. ಆ್ಯಂಡ್ ಸ್ಪೆಷಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೆ ತೀರ ಕನೆಕ್ಟ್ ಆಗುವಂತಹ ಸಿನಿಮಾ. ನಾನು ಕೂಡ ಅದರಲ್ಲಿ ಇಂಜಿನಿಯರಿಂಗ್ ಸ್ಟೂಡೆಂಟೇ. ಇಂಜಿನಿಯರಿಂಗ್ ಸ್ಟೂಡೆಂಟ್ ಒಬ್ಬ ಈಗ ಯೂಶ್ವಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದಷ್ಟು ದೊಡ್ಡ ದೊಡ್ಡ ಕೋರ್ಸ್ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಒಂದಷ್ಟು ತಲೆಯಲ್ಲಿ ಅಷ್ಟೇ ಇರುತ್ತೆ, ಅವರ ಅಪ್ಪ ಅಮ್ಮ ಯಾವ್ಯಾವುದೋ ಚಿಕ್ಕ ಚಿಕ್ಕ ಕೆಲಸಗಳನ್ನು ಮಾಡಿ ಅವರು ಕೂಡಿಟ್ಟ ದುಡ್ಡಲ್ಲಿ ಅವ್ರನ್ನ ಓದಿಸ್ತಾ ಇರ್ತಾರೆ. ಬಟ್ ಇವರು ಓದಿ ದೊಡ್ಡವರಾದಮೇಲೆ ಅವ್ರ ಅಪ್ಪ ಅಮ್ಮ ಮಾಡಿರುವಂಥ ಜಾಬನ್ನೇ ಸ್ವಲ್ಪ ಕೀಳಾಗಿ ನೋಡ್ತಾರೆ. ಸೊ ಅಂಥ ವಿದ್ಯಾರ್ಥಿಗಳಿಗೆ ಒಂದು ಮೈಂಡನ್ನು, ಅವರ ಪರ್ಸೆಪ್ಷನನ್ನು ಚೇಂಜ್ ಮಾಡುವಂಥ ಸಿನಿಮಾ ಲೈಫ್ ಇಸ್ ಬ್ಯೂಟಿಫುಲ್ ಅಂತ ಹೇಳ್ತಾರೆ. ಹಾಗೆ ಥ್ಯಾಂಕ್ ಯು. ಇದಿಷ್ಟು ಪೃಥ್ವಿ ಅಮ್ಮರ ಮಾತುಗಳು. ಕ್ಯಾಂಪಸ್ ಶ್ರೀನಿವಾಸ್ ಜೊತೆಗೆ ವಿಜಯ್ ಪಟ್ಟದಾರ್, ಏಷ್ಯನ್ ನೆಟ್ಸ್ ಒನ್ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.